ಸ್ನೇಹಿತರೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಬೂಲಿಯನ್ ಟೂಲ್ಸ್ ಬಗ್ಗೆ ಕಲ್ತ್ಕೊಂಡಿದ್ವಿ ಸೊ ಈ ಕ್ಲಾಸಲ್ಲಿ ಮಾಯಾದಲ್ಲಿ ಯೂನಿಟ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ನಾವು ಹೇಗೆ ಸರಿಯಾದ ಮೆಜರ್ಮೆಂಟ್ಸ್ ಜೊತೆ ಕೆಲಸ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ನೀವು ನೋಡ್ತಾ ಇದ್ರ ವಿಕಾಸ್ ತ್ರೀ ಡಿ ಅನಿಮೇಶನ್ ಕ್ಲಾಸಸ್ ಇನ್ ಕನ್ನಡ ಸ್ನೇಹಿತರೆ ನಾವು ಮಾಯಾದಲ್ಲಿ ಯೂನಿಟ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ವಿಷಯನ ತಿಳ್ಕೊಬೇಕು ಏನಂದ್ರೆ ಮಾಯಾ ಒಂದು ಆರ್ಟಿಸ್ಟಿಕ್ ಸಾಫ್ಟ್ವೇರ್ ಇದು ಕ್ಯಾಡ್ ಸಾಫ್ಟ್ವೇರ್ ಅಲ್ಲ ಇದನ್ನ ಹೆಚ್ಚಾಗಿ ಬಳಸೋದು ಆರ್ಟಿಸ್ಟ್ಗಳು ಹಾಗಾಗಿ ಇಲ್ಲಿ ಯೂನಿಟ್ಸ್ ಮೆಜರ್ಮೆಂಟ್ಸ್ ಎಲ್ಲ ಅಷ್ಟು ಮುಖ್ಯ ಆಗೋದಿಲ್ಲ ಅದೇ ನೀವು ಆಟೋ ಕ್ಯಾಡ್ ಆಕಿ ಕ್ಯಾಡ್ ಕ್ಯಾಟಿಯಾ ಪ್ರೋಯಿ ಈ ತರಹದ ಕ್ಯಾಡ್ ಸಾಫ್ಟ್ವೇರ್ ಗಳಿಗೆ ಹೋದ್ರೆ ಅಲ್ಲಿ ಸರಿಯಾದ ಅಳತೆಯನ್ನ ಇಟ್ಕೊಂಡು ಡಿಸೈನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಇಲ್ಲಿ ಮಾಯಾದಲ್ಲಿ ಹೆಚ್ಚಾಗಿ ಆರ್ಟಿಸ್ಟ್ ಗಳು ಕೆಲಸ ಮಾಡೋದ್ರಿಂದ ಇಲ್ಲಿ ಯೂನಿಟ್ಸ್ ಮೆಜರ್ಮೆಂಟ್ಸ್ ಎಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಹಾಗಂತ ನಾವು ಯಾವುದೇ ಮೆಜರ್ಮೆಂಟ್ಸ್ ಇಲ್ಲದೆ ಕೆಲಸ ಮಾಡ್ತೀವಿ ಅಂತ ಇಲ್ಲೂ ಯೂನಿಟ್ಸ್ ಮೆಜರ್ಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಆದ್ರೆ ನಾವು ಅದನ್ನ ಹೆಚ್ಚಾಗಿ ರಿಲೇಟಿವ್ ಆಗಿ ಯೂಸ್ ಮಾಡ್ತೀವಿ ಓಕೆ ಸ್ನೇಹಿತರೆ ಈ ಸೀನ್ ನೀವು ಕೂಡಲೇ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವುದೇ ರಿಲೇಟಿವ್ ಮೆಷರ್ಮೆಂಟ್ ಅಥವಾ ರಿಲೇಟಿವ್ ಸ್ಕೇಲಿಂಗ್ ಸರಿಯಾಗಿಲ್ಲ ಒಂದಕ್ಕೊಂದು ಸ್ಕೇಲ್ ಮ್ಯಾಚ್ ಆಗ್ತಾ ಇಲ್ಲ ಡೋರ್ ಇಂಗಿಂದ ತುಂಬಾ ಕುಳ್ಳಕಿದೆ ಸೊ ಕುದುರೆ ತುಂಬಾ ಸಣ್ಣದ ಕಾಣಿಸ್ತಾ ಇದೆ ಮೆಜರ್ಮೆಂಟ್ ಅಥವಾ ಸ್ಕೇಲಿಂಗ್ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಸೊ ಒಂದು ವಾಲ್ ನಾರ್ಮಲಿ ಒಂದು ಅಡಿ ಇರುತ್ತೆ ಅಂತ ಆದ್ರೆ ಒಂದು ಡೋರ್ ಅದ್ರ ಅದ್ರ ಮುಂದೆ ಒಂದು ಏಳು ಅಡಿ ಇರುತ್ತೆ ಅಲ್ವಾ ಸೊ ಅಟ್ಲೀಸ್ಟ್ ಇಷ್ಟು ಬರಬೇಕು ಮತ್ತು ಒಂದು ಹ್ಯೂಮನ್ ಕ್ಯಾರೆಕ್ಟರ್ಸ್ನ ಸೈಜ್ ಎಷ್ಟಿರುತ್ತೆ ಒಂದು ಐದರಿಂದ ಆರಡಿ ಇರ್ಬೋದು ಸೊ ಒಂದು ಬಾಗಿಲು ಮುಂದೆ ಒಬ್ಬ ಮನುಷ್ಯನ ಹೈಟ್ ಸಾಮಾನ್ಯವಾಗಿ ಒಂದಿಷ್ಟಿರ್ಬೋದು ಆರು ಅಡಿ ಹೈಟ್ ಇರುತ್ತೆ ಮತ್ತು ಒಂದು ಕುದುರೆ ಕುದುರೆ ಆ್ಯಕ್ಚುಲಿ ಇದು ರಿಗ್ ಇದೆ ಬೇಡ ಓಕೆ ಸೊ ಒಂದು ಕುದುರೆ ನಾರ್ಮಲಿ ಇಷ್ಟು ಹೈಟ್ ಇರುತ್ತೆ ಅಲ್ವಾ ಮನುಷ್ಯನ ಮುಂದೆ ಒಂದು ಕುದುರೆ ಒಂದು ಹೈಟ್ ಬರಬಹುದು ಓಕೆ ಸೊ ಇದು ನಾವು ನೋಡಿಲ್ಲ ಇನ್ನು ನೋಡೋಣ ಮುಂದೆ ಸೊ ಈಗ ಈ ಸೀನ್ ಕರೆಕ್ಟ್ ಆಗಿದೆ ಒಂದಕ್ಕೊಂದು ಸ್ಕೇಲ್ ಮ್ಯಾಚ್ ಆಗ್ತಾ ಇದೆ ಅಲ್ವಾ ಸೊ ಹಾಗಾಗಿ ನಾರ್ಮಲಿ ಈ ತರ ಈ ಥರದ ಒಂದು ಸೀನನ್ನು ಮಾಡೆಲ್ ಮಾಡ್ತಾ ಇರಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಒಂದು ಹ್ಯೂಮನ್ ಕ್ಯಾರೆಕ್ಟರ್ನ ರೆಫರೆನ್ಸ್ ಇಟ್ಕೋತೀವಿ ಮುಂಚೆ ಓಕೆ ಸೀನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಥರದ ಒಂದು ಕ್ಯಾರೆಕ್ಟರ್ನ ತಗೊಳ್ಳಿ ಒಂದು ಇವನ್ ಒಂದು ಸಿಂಪಲ್ ಬಾಕ್ಸ್ ತೊಗೊಂಡು ನಡೆಯುತ್ತೆ ಒಂದು ಬಾಕ್ಸ್ ತಗೊಂಡು ಅದನ್ನೇ ಹ್ಯೂಮನ್ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡ್ರು ನಡೆಯುತ್ತೆ ಸೊ ಅದನ್ನು ಇಟ್ಕೊಂಡ್ಬಿಟ್ಟು ನೀವು ಮಾಡೆಲ್ ಮಾಡಬೇಕಾದಂಥ ಪ್ರತಿಯೊಂದು ಆಬ್ಜೆಕ್ಟ್ ನೀವು ಒಂದು ಗಿಟಾರ್ ಮಾಡೆಲ್ ಮಾಡ್ತಾ ಇರ್ಬೋದು ಒಂದು ಒಂದು ರೂಮ್ ಮಾಡೆಲ್ ಮಾಡ್ತಾ ಇರ್ಬೋದು ಅಥವಾ ಒಂದು ಬೆಟ್ಟ ಮಾಡೆಲ್ ಮಾಡ್ತಾ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಒಂದು ಕ್ಯಾಮ್ರಾ ಮಾಡೆಲ್ ಮಾಡ್ತಾ ಇರ್ಬೋದು ಸೊ ಪ್ರತಿಯೊಂದರ ಸೈಜನ್ನು ಹ್ಯೂಮನ್ ಕ್ಯಾರೆಕ್ಟರ್ ಸೈಜ್ಗೆ ನಾವು ಮ್ಯಾಚ್ ಮಾಡಿ ಇದು ಸಾಮಾನ್ಯವಾಗಿ ಇಷ್ಟು ದೊಡ್ಡದಿರುತ್ತೆ ಇದು ಇಷ್ಟು ಚಿಕ್ಕದಿರುತ್ತೆ ಅಂತ ಮ್ಯಾಚ್ ಮಾಡಿ ಅದರ ಅನ್ನು ಡಿಸೈಡ್ ಮಾಡ್ತೀವಿ ಓಕೆ ಸೊ ಇದು ಒಂದು ನಾರ್ಮಲ್ ಮೆಥಡ್ ಓಕೆ ಇದು ರಿಲೇಟಿವ್ ಸ್ಕೇಲಿಂಗ್ ಬಗ್ಗೆ ಆಯಿತು ಆದರೆ ಲೆಂತ್ ಅನ್ನು ಮೆಷರ್ ಮಾಡೋದಕ್ಕೆ ಯಾವ ಯೂನಿಟನ್ನು ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಸೊ ನೀವು ವಿಂಡೋಸ್ ಸೆಟ್ಟಿಂಗ್ಸ್ ಪ್ರಿಫರೆನ್ಸಸ್ ಪ್ರಿಫರೆನ್ಸಸ್ ಹೋಗಿ ಇಲ್ಲಿಂದ ಅಥವಾ ಇಲ್ಲೇ ಇರುತ್ತಲ್ವ ಪ್ರಿಫರೆನ್ಸಸ್ ಬಟನ್ ಸೊ ಕ್ಲಿಕ್ ಮಾಡಿದರೆ ಪ್ರಿಫರೆನ್ಸಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ಸೊ ಇಲ್ಲಿ ವರ್ಕಿಂಗ್ ಯೂನಿಟ್ಸ್ ಅಂತ ಇದೆ ಸೊ ಅಲ್ಲಿ ಲೀನಿಯರ್ ಅಂತ ನೋಡ್ಬೋದು ಸೆಂಟಿಮೀಟರ್ ಇದೆ ಸೊ ಡಿಫಾಲ್ಟ್ ಆಗಿ ಯಾವಾಗಲೂ ಮಾಯಾದಲ್ಲಿ ಸೆಂಟಿಮೀಟರ್ ಇರುತ್ತೆ ಅಂದರೆ ಲೆಂತನ್ನ ಮೆಜರ್ ಮಾಡೋದಕ್ಕೆ ನಾವು ಸೆಂಟಿಮೀಟರ್ ಯೂನಿಟನ್ನ ಯೂಸ್ ಮಾಡ್ತೀವಿ ಸೊ ಅದನ್ನು ಬಿಟ್ಟು ಮತ್ತು ಬೇರೆ ಬೇರೆ ಯೂನಿಟ್ಸ್ ಕೂಡ ಇದೆ ಯೂಸ್ ಮಾಡ್ಬೋದು ಸೊ ಇಲ್ಲಿ ಸೆಂಟಿಮೀಟರ್ ಇದೆ ಅಂದರೆ ಅರ್ಥ ಏನಂದರೆ ಈ ಗ್ರಿಡ್ಡಲ್ಲಿ ನೀವು ಏನು ಗ್ರಿಡ್ ನೋಡ್ತಾ ಇದ್ದೀರಾ ಈ ಗ್ರಿಡ್ಡಲ್ಲಿ ಈ ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟಿಗೆ ಒಂದು ಸೆಂಟಿಮೀಟರ್ ಇದೆ ಅಂತ ಅರ್ಥ ಓಕೆ ಸೊ ನೀವು ಇಲ್ಲಿ ನೋಡ್ಬೋದು ಸೆಂಟಿಮೀಟರ್ ಬದಲು ನಾನು ಇವಾಗ ಇಂಚ್ ಅಂತ ತಗೋತೀನಿ ಆ ಗ್ರಿಡ್ ನೋಡಿ ನೋಡಿ ಸೊ ಈಗ ಸ್ವಲ್ಪ ಗ್ರಿಡ್ ದೊಡ್ಡದಾಗಿದೆ ಅಲ್ವಾ ಯಾಕಂದರೆ ಸುಮಾರು ಎರಡೂವರೆ ಸೆಂಟಿಮೀಟರ್ ಸೇರಿದರೆ ಒಂದು ಇಂಚ್ ಆಗುತ್ತೆ ಅಲ್ವಾ ಸೊ ನೀವು ಫೂಟ್ ಅಂತ ಸೆಲೆಕ್ಟ್ ಮಾಡಿ ನೋಡಿ ನೋಡಿ ಸೊ ಗ್ರಿಡ್ ಇನ್ನೂ ದೊಡ್ಡದಾಗಿದೆ ಸೊ ಯಾಕಂದರೆ ಹನ್ನೆರಡು ಇಂಚಸ್ ಸೇರಿದರೆ ಒಂದು ಫೀಟ್ ಆಗುತ್ತೆ ಸೊ ನೀವು ಮೀಟರ್ ಅಂತ ಸೆಲೆಕ್ಟ್ ಮಾಡಿದರೆ ಇನ್ನೂ ಅಷ್ಟು ದೊಡ್ಡದಾಗುತ್ತೆ ಗ್ರಿಡ್ ಸೊ ಈಗ ಆ್ಯಕ್ಚುಲಿ ಈ ನಮ್ಮ ಆಬ್ಜೆಕ್ಟ್ಗಳು ಎಷ್ಟು ಸಣ್ಣದಾಗಿದೆ ಸೊ ನೂರು ಸೆಂಟಿಮೀಟರ್ ಸೇರಿದರೆ ಒಂದು ಮೀಟರ್ ಆಗುತ್ತೆ ಸೊ ಈ ಥರ ಇಲ್ಲಿ ಯಾವುದೇ ಯೂನಿಟನ್ನು ನೀವು ಯೂಸ್ ಮಾಡ್ಬೋದು ನಮ್ಮ ಕನ್ವಿನಿಯೆನ್ಸ್ಗೆ ನಮ್ಗೆ ಯಾವ ಯೂನಿಟ್ ಬೇಕೋ ಅದನ್ನು ಯೂಸ್ ಮಾಡ್ಬೋದು ಬಟ್ ಡಿಫಾಲ್ಟ್ ಆಗಿ ಯಾವಾಗಲೂ ಸೆಂಟಿಮೀಟರ್ ಇರುತ್ತೆ ಅದನ್ನೇ ಯೂಸ್ ಮಾಡಿದರೆ ಓಕೆ ಬೆಟರ್ ಆ್ಯಕ್ಚುಲಿ ನೀವು ಮುಂದೆ ಏನಾದರೂ ನಿಮ್ಮ ಪ್ರಾಜೆಕ್ಟಲ್ಲಿ ಡೈನಾಮಿಕ್ಸ್ ವರ್ಕ್ ಏನಾದರೂ ಮಾಡೋದಿದ್ದರೆ ನೀವು ಬೆಟರ್ ಸೆಂಟಿಮೀಟರ್ ಯೂಸ್ ಮಾಡೋದು ಒಳ್ಳೆಯದು ಯಾಕಂದರೆ ಕೆಲವು ಸೆಂಟ್ ಕೆಲವು ಡೈನಾಮಿಕ್ಸ್ ವರ್ಕ್ಗಳು ಸೆಂಟಿಮೀಟರ್ ಮೇಲೆ ಡಿಪೆಂಡ್ ಆಗಿದೆ ಸೊ ಸೆಂಟಿಮೀಟರ್ ಇದ್ದರೆ ಮಾತ್ರ ಅದು ಸರಿಯಾಗಿ ಕೆಲಸ ಮಾಡುತ್ತೆ ಆ ಥರ ಇದೆ ಹಾಗಾಗಿ ಆ ಥರ ಏನಾದರೂ ಇದ್ದರೆ ಸೆಂಟಿಮೀಟರ್ ಯೂಸ್ ಮಾಡಿ ಸೊ ಇಲ್ಲದೇ ಇದ್ದರೆ ನೀವು ಯಾವ ಯೂನಿಟ್ ಬೇಕಾದರೂ ಯೂಸ್ ಮಾಡ್ಬೋದು ಮತ್ತು ಸ್ನೇಹಿತರೆ ಇಲ್ಲಿ ಇದನ್ನೆಲ್ಲ ಆಫ್ ಮಾಡೋಣ ಮೊದಲು ಇದಿಲ್ಲೇ ಇರಲಿ ಸೊ ನಾವು ನಾರ್ಮಲ್ ಆಗಿ ಒಂದು ಬಾಕ್ಸ್ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಡೈರೆಕ್ಟಾಗಿ ಬಾಕ್ಸ್ ಕ್ರಿಯೇಟ್ ಮಾಡಿದಾಗ ಒಂದು ಕ್ಯೂ ಕ್ರಿಯೇಟ್ ಆಗುತ್ತೆ ಲೆಂತ್ ವಿತ್ ಹೈಟ್ ಈಕ್ವಲ್ ಆಗಿರುವಂಥ ಒಂದು ಕ್ಯೂ ಕ್ರಿಯೇಟ್ ಆಗುತ್ತೆ ಸೊ ನೀವು ಕರೆಕ್ಟಾಗಿ ನೋಡಿದ್ರೆ ಅದು ಯಾವಾಗಲೂ ಅದರ ಲೆಂತ್ ವಿತ್ ಹೈಟ್ ಮೂರು ಕೂಡ ಒನ್ 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 ಇರುತ್ತೆ ಸೊ ಅಂದರೆ ಇಲ್ಲಿ ಸೆಂಟಿಮೀಟರ್ ಇರೋದರಿಂದ ಸೊ ಇದು ಒನ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಇರುತ್ತೆ ಸೊ ನೀವು ಬೇಕಿದ್ದರಿಂದ ಚೆಕ್ ಮಾಡೋದಿದ್ರೆ ಸೊ ಎಕ್ಸ್ ಪ್ರೆಸ್ ಮಾಡಿ ಒಂದು ಯಾವುದೋ ಗ್ರಿಡ್ಗಿಟ್ಟು ನೋಡ್ಬೋದು ನೋಡಿ ಸೊ ಕರೆಕ್ಟಾಗಿ ಇದು ಒನ್ 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 ಇರುತ್ತೆ ಸೊ ಬಟ್ ಇದು ಸೆಂಟಿಮೀಟರ್ ಇರೋದ್ರಿಂದ ಒನ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಇದೆ ಅದೇ ನೀವು ಇಲ್ಲಿ ಒಂದು ವೇಳೆ ಸೆಂಟಿಮೀಟರ್ ಬದಲು ಸೇ ಇಂಚ್ ಹೇಳೋಣ ಈಗ ಇಂಚ್ ಅಂತ ಇಟ್ಬಿಟ್ಟು ಈಗ ಬಾಕ್ಸ್ ಕ್ರಿಯೇಟ್ ಮಾಡಿದರೆ ಸೊ ಆ್ಯಕ್ಚುಲಿ ಒನ್ ಇಂಚ್ ಒನ್ ಇಂಚ್ ಒನ್ ಇಂಚ್ ಇರುವಂತಹ ಬಾಕ್ಸ್ ಬರುತ್ತೆ ಓಕೆ ಸೊ ಅದು ನೀವು ಇಲ್ಲಿ ಮೀಟರ್ ಅಂತ ಅಥವಾ ಫೀಟ್ ಅಥವಾ ಮೀಟರ್ ಹೇಳೋಣ ಅಥವಾ ಮಿಲಿಮೀಟರ್ ಹೇಳ್ಣ ಸೊ ಮಿಲಿಮೀಟರ್ ಅಂತ ಇಟ್ಬಿಟ್ಟು ಒಂದು ಬಾಕ್ಸ್ ಕ್ರಿಯೇಟ್ ಮಾಡಿದರೆ ಇನ್ನೂ ಸಣ್ಣ ಬಾಕ್ಸ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಈ ಬಾಕ್ಸಿನ ಲೆಂತ್ ವಿತ್ ಹೈಟ್ ಒನ್ ಮಿಲಿಮೀಟರ್ ಒನ್ ಮಿಲಿಮೀಟರ್ ಒನ್ ಮಿಲಿಮೀಟರ್ ಇರುತ್ತೆ ಸೊ ಇಲ್ಲಿ ಇದನ್ನು ವರ್ಕಿಂಗ್ ಯೂನಿಟ್ಸ್ ಅಂತ ಯಾಕೆ ಹೇಳ್ತಾರೆ ಅಂದರೆ ನೀವು ಇವಾಗ ಇಲ್ಲಿ ಸೆಂಟಿಮೀಟರ್ ಅಂತ ಸೆಟ್ ಮಾಡಿದರೆ ಸೊ ಇಲ್ಲಿ ನಾವು ಯೂಸ್ ಮಾಡೋಂಥ ಎಲ್ಲ ನಂಬರ್ಸ್ ಅಂದರೆ ಇದರ ಲೆಂತ್ ವಿತ್ ಹೈಟ್ ಏನು ಇಲ್ಲಿ ಚೇಂಜ್ ಮಾಡ್ತೀವಿ ಅದು ಅದರ ನಾ ನಾವು ಅದನ್ನೇನು ಮೂವ್ ಮಾಡ್ತೀವಿ ಅದಾಗಿರ್ಬೋದು ಎಲ್ಲ ಕೂಡ ಸೆಂಟಿಮೀಟರ್ನಲ್ಲಿ ಇರುತ್ತೆ ಅಂದರೆ ಇವಾಗ ಇದನ್ನು ನಾನಿಲ್ಲಿ ಹೈಟ್ ತ್ರೀ ಅಂತ ಕೊಟ್ಟರೆ ಸೊ ಇವಾಗ ಇದರ ಹೈಟ್ ತ್ರೀ ಸೆಂಟಿಮೀಟರ್ ಇದೆ ಅಂತ ಇರ್ತಾರೆ ಸೊ ಇದನ್ನು ನೆಕ್ಸ್ಟ್ ಆಕ್ಸೆಸ್ನಲ್ಲಿ ಒಂದು ಫೈ ಡಿಸ್ಟೆನ್ಸ್ ಮೂವ್ ಮಾಡಿದರೆ ಸೊ ಇದು ಇವಾಗ ಫೈ ಯೂನಿಟ್ಸ್ ಮೂವ್ ಆಗಿದೆ ಅಥವಾ ಫೈವ್ ಸೆಂಟಿಮೀಟರ್ ಮೂವ್ ಆಗಿದೆ ಅಂತ ಅರ್ಥ ಸೊ ಹಾಗಾಗಿ ಇದನ್ನು ವರ್ಕಿಂಗ್ ಯೂನಿಟ್ಸ್ ಅಂತ ಹೇಳ್ತಾರೆ ಜೊತೆಗೆ ನಮಗೆ ಈ ಯೂನಿಟ್ ಇನ್ನೂ ಯಾವಾಗ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸೊ ಈ ಮಾಡೆಲ್ನ ಇಲ್ಲಿ ನಾವು ಕ್ರಿಯೇಟ್ ಮಾಡುವಂತಹ ಒಂದು ಮಾಡೆಲ್ನ ಬೇರೆ ಸಾಫ್ಟ್ವೇರ್ಗೆ ಎಕ್ಸ್ಪೋರ್ಟ್ ಮಾಡುವಾಗ ಸೊ ಈಗ ಇದನ್ನು ನೀವು ಬೇರೆ ಯೂನಿಟಿಗೋ ಅಥವಾ ಆನ್ರಿಯಲ್ ಇಂಜಿನ್ಗೋ ಅಥವಾ ಇನ್ಯಾವುದೋ ಬೇರೆ ಸಾಫ್ಟ್ವೇರ್ಗೆ ಹೋಗ್ತೀರಾ ತೊಗೊಂಡೋಗ್ತೀರಾ ಅಂದರೆ ಅಲ್ಲಿ ಆಲ್ರೆಡಿ ಬೇರೆ ಮಾಡೆಲ್ ಇದ್ದು ಇದು ಅದಕ್ಕೆ ಮ್ಯಾಚ್ ಆಗಬೇಕು ಅಂದರೆ ಸೊ ಅಲ್ಲಿ ಅವ್ರು ಯಾವ ಯೂನಿಟ್ಸನ್ನು ಯೂಸ್ ಮಾಡಿದರೆ ಅದನ್ನೇ ನೀವು ಇಲ್ಲಿ ಯೂಸ್ ಮಾಡಿದರೆ ಅವಾಗ ಅದು ಒಂದಕ್ಕೊಂದು ಮ್ಯಾಚ್ ಆಗುತ್ತೆ ಇಲ್ಲದೆ ಹೋದರೆ ನೀವು ಮತ್ತೆ ಅದನ್ನು ಸ್ಕೇಲ್ ಮಾಡ್ತಾ ಕೂರಬೇಕಾಗುತ್ತೆ ಸೊ ಅಲ್ಲಿ ಅದಕ್ಕೂ ಅದಕ್ಕೋಸ್ಕರ ಕೂಡ ಯೂನಿಟ್ಸ್ ನಮಗೆ ಇಲ್ಲಿ ಬಹಳ ಆ ಟೈಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ